ನಮಸ್ಕಾರ ನನ್ನ ಬಂಧುಗಳೇ, ನೋಡಿ ಇವತ್ತು ಒಂದು ಬಾಂಡಿ ತಿರುಗಬೇಕಾಗಿರೋದೊಂದು ಮಸೊಪ್ಪು ಸಾರು. ನಮ್ಮ ಕಡೆ ಮಸೊಪ್ಪು ಅಂತೀವಿ, ಸೊಪ್ಪು ಸಾರು. ಏನಾದರೂ ಅಲ್ಲಿ ಹಾಲು ಜಾಸ್ತಿ ಆಗುತ್ತೆ, ತುಂಬ ಒಳ್ಳೆಯದು, ಕೆಮ್ಮುಗೊಳ್ಳೇದು. ಇವಾಗ ಥಂಡಿಗಾಲಕ್ಕಂತೂ ತುಂಬ ಇದು, ಎಲ್ಲರೂ ಮಾಡ್ಕೊಂಡು ತಿನ್ಬೋದು. ಬಾಂಡಿ ಅಂತಲ್ಲ, ಪ್ರತಿಯೊಬ್ಬರು ಮಾಡ್ಕೊಂಡು ತಿನ್ಬೋದು. ಏನೇನು ಬೇಕಂತ ಹೇಳ್ತೀನಿ ಫಟಾಫಟ್ ಅಂತ. ಇನ್ನು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನೋಡಿ, ಸ್ವಲ್ಪ ತೊಗರಿಬೇಳೆ ತೊಗೊಂಡಿದ್ದೀನಿ, ಒಂದೂವರೆ ಟೊಮೊಟೊ ತೊಗೊಂಡಿದ್ದೀನಿ ಚಿಕ್ಕ ಚಿಕ್ಕದು, ಈರುಳ್ಳಿ ತೊಗೊಂಡಿದ್ದೀನಿ ಒಂದೆರಡು ಸಣ್ಣ ಸಣ್ಣದು, ಒಂದು 8-10 ಬೆಳ್ಳುಳ್ಳಿ ಹೆಸಲು ತೊಗೊಂಡಿದ್ದೀನಿ, ಸ್ವಲ್ಪ ಜೀರಿಗೆ. ಇದಕ್ಕೆ ಸೊಪ್ಪು, ನೋಡಿ ಇದು ಸಬ್ಬಕ್ಕಿ, ಇದು ಮೆಂತೆ, ಸ್ವಲ್ಪ ಮೆಂತೆ, ಸ್ವಲ್ಪ ಸಬ್ಬಕ್ಕಿ. ಇದು ಗಣಿಕೆ ಸೊಪ್ಪು ಅಂತ, ಇದು ಗಣಿಕೆ ಸೊಪ್ಪು. ಗಣಿಕೆ ಸೊಪ್ಪು ತುಂಬ ಒಳ್ಳೆಯದು ಕೆಮ್ಮಿಗೆ. ಇದಿಷ್ಟು ಹಾಕೋದು, ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ತೊಳ್ಕೊಳ್ಳೋಣ ಸೊಪ್ಪನ್ನ. ನೋಡಿ, ತೊಗರಿಬೇಳೆನ ತೊಳ್ದು ಹಾಕ್ಕೊಳ್ಬೇಕು. ಆಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದು ಬಾಣ್ತಿ ಕೊಡೋದಲ್ವ, ಹಾಗಾಗಿ ಹಸಿಮೆಣ್ಸಿನ್ಕಾಯಿ ಹಾಕಿಲ್ಲ ನಾನು, ಒಣಗಿದ ಮೆಣಸಿನ್ಕಾಯಿ ಹಾಕಿದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ, ಟೊಮೆಟೊ ಇದನ್ನು ಇದಕ್ಕೆ ಹಾಕೋದು. ಮತ್ತು ಸೊಪ್ಪನ್ನ ನೋಡಿ, ಇದು ಫುಲ್ ಇದಕ್ಕೆ ಹಾಕೋದು. ಸೊಪ್ಪು ಚೆನ್ನಾಗಿ ಒಂದು 3-4 ಸರಿ ತೊಳ್ಕೊಬೇಕು, ತುಂಬ ಮಣ್ಣಿರುತ್ತೆ. ನೋಡಿ, 3 ಥರ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಂಡು ಇದನ್ನು ನೀವು ಸಣ್ಣದಾಗಿ ಹೆಚ್ಕೊಂಡ್ರೂ ಆಗುತ್ತೆ, ಇಲ್ಲ ಅಂತಂದರೆ ಹಾಗೆ ಹಾಕ್ಬೋದು. ಯಾಕಂದರೆ ರುಬ್ತೀವಲ್ವಾ, ಹಾಗಾಗಿ ಪರವಾಗಿಲ್ಲ, ಹೆಚ್ಕೊಳ್ದೇ ಇದ್ದರೂ ನಡೆಯುತ್ತೆ. ನೋಡಿ, ಇದರಲ್ಲೆಲ್ಲ ಹಾಕಿದ್ದೀವಲ್ಲ ಸೊಪ್ಪು, ಇದಕ್ಕೆ ಹಾಕೋದು ತುಂಬ ಒಳ್ಳೆಯದು. ನಾವು ಗಣಿಕೆ ಸೊಪ್ಪು ಅಂತಾರೆ, ಕಾಶಿ ಸೊಪ್ಪು ಅಂತಾರೆ, ಒಂದೊಂದು ಊರಲ್ಲಿ ಒಂದೊಂದು ಹೆಸರು ಹೇಳ್ತಾರೆ ಒಂದೊಂದು ಪ್ರಾಂತ್ಯದಲ್ಲಿ, ಆದರೆ ನಾವು ಹೇಳೋದು ಗಣಿಕೆ ಸೊಪ್ಪು, ಕಾಶಿ ಸೊಪ್ಪು ಅಂತೀವಿ. ನಿಮ್ಮ ಕಡೆ ಏನು ಹೇಳ್ತಾರೆ ಅಂತ ನನಗೆ ಕಮೆಂಟ್ಸಲ್ಲಿ ಹೇಳಿ. ತುಂಬ ಕೆಮ್ಮಿಗಂತೂ ತುಂಬ ಒಳ್ಳೆಯದು ಈ ಸೊಪ್ಪು, ಮತ್ತು ಹಾಲು ಜಾಸ್ತಿ ಆಗುತ್ತೆ ಬಾಣ್ತಿದ್ದೀರಿಗೆ. ಸ್ಟವ್ ಅಣಿಸ್ಕೊಳ್ಳೋದು, ಸ್ಟವ್ ಅಣಿಸ್ಕೊಳ್ಳೇಬೇಕಲ್ವ. ಸ್ಟವ್ ಅಣಿಸ್ಕೊಂಡು ಇವಾಗ ಇದಕ್ಕೆಲ್ಲ ಹಾಕಿದ್ದೀವಲ್ಲ, ಸ್ವಲ್ಪ ನೀರು ಹಾಕಿ, ಬೇಳೆ ಬೇಯೋವರೆಗಷ್ಟೇ, ಜಾಸ್ತಿ ನೀರು ಹಾಕಬೇಡಿ, ಸ್ವಲ್ಪ ಸಾಕು. ಉಪ್ಪು ಬೇಡ, ಉಪ್ಪು ಆಮೇಲೆ ಹಾಕ್ಕೊಂಡ್ರಾಗತ್ತೆ. ಇದೊಂದು 2 ವಿಷಲ್ ಬರಲಿ, 2 ವಿಷಲ್ ಬರಲಿ ಇದು. ನೋಡಿ, ಗಣಿಕೆ ಸೊಪ್ಪು ಅಂದರೆ ಈ ಥರ ಇರುತ್ತೆ. ನೋಡಿ ಇದರಲ್ಲಿ ಬೀಜ, ನೋಡಿ ಈ ಬೀಜ ಸ್ವಲ್ಪ ದಪ್ಪಗಾಗಿ ಹಣ್ಣಾದರೆ ಕಪ್ಪು ಕಲರ್ ಇರುತ್ತೆ, ಹಂಗಾಗಿ ಇದನ್ನು ಗಣಿಕೆ ಸೊಪ್ಪು, ಕಾಶಿ ಸೊಪ್ಪು ಅಂತಾರೆ. ನೋಡಿ ಇದ್ರದ್ದು ಹೂ ನೋಡಿ ಹೇಗಿದೆ, ಗೊತ್ತಾಗಲಿ ನಿಮಗೆ ಅಂತ. ಮೊನ್ನೆ ವಿವಿಧ ಅಂತ ಇದ್ದಾಳೆ ನಮ್ಮ ಚಾನಲಲ್ಲಿ, ಅವಳು ಹೇಳ್ತಿದ್ಲು ನನಗೆ ಗೊತ್ತಾಗ್ತಾ ಇಲ್ಲ ಮೇಡಮ್ ಯಾವ ಥರ ಈ ಸೊಪ್ಪು ಅಂತಿದ್ಲು. ಅದಕ್ಕೋಸ್ಕರ ನೋಡಿ ಕ್ಲೀನಾಗಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಕುಕ್ಕರ್ ಕೂಗೋವರೆಗೂ ಅರ್ಧ ಬಿಡಿಸ್ಕೊಂಡಿದ್ದೆ ಸೊಪ್ಪು, ಇನ್ನು ಅರ್ಧನ ನೋಡಿ ಇನ್ನೂ ಬಿಡಿಸಿಡ್ಬೇಕಿದು, ಜಾಸ್ತಿ ತಂದಿಟ್ಕೊಂಡಿದ್ದೆ. ನೋಡಿ ಈ ಥರ ಇರುತ್ತೆ ಹೂವು ಕಾಯಿ ಎಲ್ಲ. ನೋಡಿ ಗೊತ್ತಾಯಿತು ಅಂದ್ಕೊಳ್ತೀನಿ ಇವಾಗ ಎಲ್ರಿಗೂ ಗಣಿಕೆ ಸೊಪ್ಪು ಹೇಗಿರುತ್ತೆ ಅಂಥೇಳಿ. ನೋಡಿ ಈ ಥರ ಆಗಿರುತ್ತೆ. ಈ ಕಡೆ ಎಲ್ಲ ಮಸೊಪ್ಪಿಗಂತಲೇ ಸೊಪ್ಪು ಸಿಗುತ್ತೆ, ಪ್ರತಿಯೊಂದು ಸೊಪ್ಪು ಹಾಕಿರ್ತಾರೆ. ಇದು ಸ್ವಲ್ಪ ತಣ್ಣಗಾಗಲಿ, ತಣ್ಣಗಾದಮೇಲೆ ಮಿಕ್ಸಿ ಮಾಡ್ಕೊಳ್ಳೋದು, ಇಲ್ಲ ನಿಮ್ಮ ಹತ್ರ ಮಸಿಯೋ ಕೋಲಿದ್ದರೆ ಮಸಿಬೋದು. ನನ್ನ ಹತ್ರ ಮಸಿಯೋ ಕೋಲಿಲ್ಲ, ಹಂಗಾಗಿ ನಾನು ಮಿಕ್ಸಿಗೆ ಹಾಕ್ಕೊಳ್ತೀನಿ ಸ್ವಲ್ಪ ತಣ್ಣಗಾಗಲಿ. ನೋಡಿ ಬೇಗ ತಣ್ಣಗಾಗಲಿ ಅಂಥೇಳಿ ತಟ್ಟೆಗೆ ಆರಕ್ಕೆ ಹಾಕ್ತಿದ್ದೀನಿ. ಸ್ವಲ್ಪ ತಣ್ಣಗಾದಮೇಲೆ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ. ತುಂಬ ಟೇಸ್ಟಿಯಾಗಿರುತ್ತೆ, ಮುದ್ದೆಗಂತೂ ಸೂಪರಾಗಿರುತ್ತೆ. ಮಸ್ಸೊಪ್ಪು ಅಂತೀವಿ, ಎಲ್ಲರೂ ಕೇಳ್ತಾ ಇರ್ತಾರೆ ಉತ್ತರ ಕರ್ನಾಟಕದವರು ಮಸ್ಸೊಪ್ಪು ಅಂದರೆ ಏನು ಅಂತೇಳಿ. ಮುದ್ದೆ ಮಾಡೋಕ್ಕೆ ರೆಡಿ ಇಟ್ಟಿದ್ದೀನಿ, ಈಗ ಮುದ್ದೆ ಮಾಡ್ತೀನಿ. ಮಸ್ಸೊಪ್ಪು ರೆಡಿ ಇದೆ, ಅನ್ನಕ್ಕೆ ಇಟ್ಟಿದ್ದೀನಿ ಸಣ್ಣ ಕುಕ್ಕರಲ್ಲಿ, ಇಷ್ಟು ರೆಡಿ ಮಾಡ್ತಾ ಇದ್ದೀನಿ. ಇದು ಸ್ವಲ್ಪ ತಣ್ಣಗಾಗಿದ ತಕ್ಷಣ ಮಿಕ್ಸಿಗೆ ಹಾಕ್ಕೊಳ್ಳೋಣ, ಅಷ್ಟೊತ್ತಿಗೆ ಮುದ್ದೆ ಮಾಡ್ತೀನಿ ನಾನು. ನೋಡಿ
ಇಷ್ಟು ತರ್ತರಿ ಆದರೆ ಸಾಕು, ತುಂಬ ನೈಸ್ ಮಾಡ್ಕೊಳ್ಬೇಡಿ. ಇಷ್ಟು ತರ್ತರಿ ಆದರೆ ಆಯಿತು. ಇದಕ್ಕೊಂದು ಒಗ್ಗರಣೆ ಹಾಕಬೇಕು. ಒಗ್ಗರಣೆ ಹಾಕಿ ಕುದಿಸ್ಬಾರ್ದು ಇದನ್ನು. ಸುಮ್ಮನೆ ಮರಳಸೋದು ಅಂತಾರಲ್ಲ, ಇನ್ನೇನು ಕುದಿಯಕ್ಕೆ ಬರುತ್ತೆ ಅನ್ನಂಗೆ ಆಫ್ ಮಾಡಬೇಕು. ತೋರಿಸ್ತೀನಿ ನೋಡಿ, ನೀವು ಯಾವ ಪಾತ್ರೆಯಲ್ಲಿ ಮಾಡ್ತೀರಾ ಆ ಪಾತ್ರೆಗೆ ನಾನು ಕೊಬ್ಬರಿ ಎಣ್ಣೆ ಹಾಕೋದು. ಎಲ್ಲ ವಿಡಿಯೋದಲ್ಲಿ ಅದೊಂದು ಜಪ ಆಗೋಗಿದೆ ಅಲ್ವಾ, ನಾನು ಕೊಬ್ಬರಿ ಎಣ್ಣೆ ಯೂಸ್ ಮಾಡುವುದು ಅಂತ. ಸಾಸಿವೆ, ಕರಿಬೇವು ನೋಡಿ. ಎಷ್ಟು ನೀರು ಬೇಕೋ ನೀವು, ಎಷ್ಟು ಗಟ್ಟಿ ಬೇಕು, ಎಷ್ಟು ನೀರು ಬೇಕೋ ಮಾಡ್ಕೊಳ್ಳಿ. ಈಗ ಉಪ್ಪು ಹಾಕ್ಕೊಳ್ಳಿ ನೋಡಿಕೊಂಡು, ಉಪ್ಪು ಕಡಿಮೆನೇ ಹಾಕ್ಕೊಳ್ಳಿ, ಆಮೇಲೆ ಬೇಕಾದ್ರೆ ಹಾಕ್ಕೊಳ್ಬೋದು. ಈ ಮುದ್ದೆ ಎಲ್ಲ ಮಾಡಿದ್ರೆ ಸ್ವಲ್ಪ ಗಟ್ಟಿ ಇರುತ್ತಲ್ಲಿ, ಮುದ್ದೆಗೆ ಹೊಂದ್ಕೊಳ್ಬೇಕಲ್ವಾ, ಅದಕ್ಕೋಸ್ಕರ ತುಂಬ ಒಳ್ಳೆಯದು. ಬಾಣ್ತಿ ತಿರ್ಗ ಹಾಲು ಜಾಸ್ತಿ ಆಗುತ್ತೆ, ಕೆಮ್ಮು ನೆಗಡಿ ಶೀತ ಎಲ್ಲ ಹೋಗುತ್ತೆ. ಇವತ್ತು ಈ ಸೊಪ್ಪು ಹುಡ್ಕೊಂಡು ತೊಗೊಂಡು ಬಂದೆ ನಾನು, ಬೇಕು ಅಂತೇಳಿ ತುಂಬ ದಿವಸ ಆಗಿತ್ತು ಮಾಡಿದೆ ನೋಡಿ. ಇಷ್ಟು ತರ್ತರಿ ಇರಲಿ, ತುಂಬ ನೈಸ್ ಮಾಡಬಾರ್ದು. ಎಲ್ಲ ಬೆಂದಿರುತ್ತಲ್ವ, ಇನ್ನೇನು ಕುದಿಯುತ್ತೆ ಅಂದಂಗೆ ಆಫ್ ಮಾಡಿದ್ರೆ ಆಯಿತು ನೋಡಿ. ಅನ್ನ ರೆಡಿ ಆಗಿದೆ, ಅನ್ನ ರೆಡಿ ಆಗಿದೆ. ಮೆಂತ್ಯ ಮುದ್ದೆ ಕಟ್ಟಬೇಕು, ಮಸೊಪ್ಪು ಸಾರು. ಇಷ್ಟ ಆದರೆ ಸಾಕು, ಇನ್ನೇನು ಒಂದು ಕುದಿ ಬರುತ್ತೆ ಅಂದರೆ ಸಾಕಿದೆ ನೋಡಿ. ಮೆಂತ್ಯ ಮುದ್ದೆ, ಒಂದು ಸ್ವಲ್ಪ ತುಪ್ಪ, ಮಸೊಪ್ಪು ಸಾರು. ಒಂದು ಸರಿ ಮಾಡಿ ಎಲ್ಲರೂ, ಟೇಸ್ಟ್ ನೋಡಿ ಹೇಳಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.